ನಮಸ್ಕಾರ ವೀಕ್ಷಕರೇ, ಯಾವ ರಾಶಿಯವರು ಯಾವ ದೇವತೆ ಆರಾಧನೆ ಮಾಡಿದರೆ, ಯಾವ ದೇವರ ಆರಾಧನೆಯನ್ನು ಹೇಗೆ ಮಾಡಿದರೆ ಆರ್ಥಿಕ ಬಾಧೆಗಳಿಂದ ಹೊರಬರಬಹುದು, ದುಡ್ಡು ಚೆನ್ನಾಗಿ ಆಗಬಹುದು ಅನ್ನುವಂಥದ್ದು ಈ ವಿಡಿಯೋದ ಕಾನ್ಸೆಪ್ಟು. ಸೊ ವಿಡಿಯೋ ಎಂಡ್ ತನಕ ನೋಡಿ, ದಯವಿಟ್ಟು ವಾಟ್ಸಪ್, ಫೇಸ್ಬುಕ್ ಮೆಸೆಂಜರ್ ಆ ಕಡೆ ಶೇರ್ ಮಾಡಲಿ. ಸೊ ನಿಮ್ಮ ರಾಶಿ ಯಾವುದು, ನೀವು ಯಾವ ದೇವ್ರ ಪೂಜೆ ಮಾಡಿದ್ರೆ ನಿಮ್ಗೆ ದುಡ್ಡು ಬರುತ್ತೆ ಅನ್ನೋಂಥದ್ದು ಗೊತ್ತಾಗುತ್ತೆ. ಸೊ ನೋಡಿ, ಮೊದಲನೇದಾಗಿ ತಿಳ್ಕೋಬೇಕಾಗಿರುವಂಥದ್ದು ಧನಾಧಿಪತಿ ಅಂದರೆ ನಮ್ಮ ರಾಶಿಯಿಂದ ಎರಡನೇ ರಾಶಿ ನಮಗೆ ಧನಸ್ಥಾನ. ಸೊ ಧನಾಧಿಪತಿಯ ಆರಾಧನೆಯಿಂದ ನಮಗೆ ಧನಪ್ರಾಪ್ತಿ ಯೋಗ ಆಯ್ತಲ್ವಾ. ಯಾವ ರಾಶಿಯವರು ಯಾವ ದೇವತಾರಾಧನೆ ಮಾಡಿದರೆ ಧನಪ್ರಾಪ್ತಿ ಯೋಗ ಅಂತ ನೋಡಿದ್ರೆ, ನಮ್ಮ ರಾಶಿಯಿಂದ ಎರಡನೇ ರಾಶಿ ಮನೆಯ ಅಧಿಪತಿಯನ್ನು ಆರಾಧನೆ ಮಾಡಬೇಕು, ಅದು ಧನಾಧಿಪತಿ ಆಗ್ತಾನೆ. ಮೀನರಾಶಿ ಹಾಗೂ ತುಲಾರಾಶಿ ನೆನ್ಪಿಟ್ಕೊಳ್ಳಿ, ಮೀನರಾಶಿ ಹಾಗೂ ತುಲಾರಾಶಿಯವರು ಕುಜಗ್ರಹನ ಆರಾಧನೆ ಮಾಡಿದರೆ ನಿಮಗೆ ಆರ್ಥಿಕ ಬಾಧೆಗಳು ಕಡಿಮೆ ಆಗುತ್ತೆ. ಅಂದರೆ ಸುಬ್ರಹ್ಮಣ್ಯನ ಆರಾಧನೆ ಮಾಡಬೇಕು. ಯಾಕೆ? ಮೀನಕ್ಕೆ ಕುಜ ಮೇಷರಾಶಿ ಧನಸ್ಥಾನ, ತುಲಾರಾಶಿಗೆ ವೃಶ್ಚಿಕ ರಾಶಿ ಧನಸ್ಥಾನ. ಸೊ ವೃಶ್ಚಿಕ ಹಾಗೂ ಮೇಷಕ್ಕೆ ಅಧಿಪತಿ ಯಾರು? ಕುಜಗ್ರಹ. ಸೊ ಕುಜನ ಆರಾಧನೆ ಮಾಡಬೇಕು. ಕುಜನ ಅಭಿಮಾನಿ ದೇವರು ಯಾವುದು? ಸುಬ್ರಹ್ಮಣ್ಯ. ಸೊ ಮಂಗಳವಾರಗಳಲ್ಲಿ ಸುಬ್ರಹ್ಮಣ್ಯನ ದೇವಸ್ಥಾನಕ್ಕೆ ಹೋಗೋದು, ಅಥವಾ ಮಂಗಳವಾರಗಳಲ್ಲಿ ಕೆಂಪು ವಸ್ತ್ರದಲ್ಲಿ ತೊಗರಿ ಬೇಳೆ ದಾನ ಮಾಡತಕ್ಕಂಥದ್ದು, ಅಥವಾ ಮಂಗಳವಾರದಲ್ಲಿ ಸುಬ್ರಹ್ಮಣ್ಯನ ದೇವಸ್ಥಾನಕ್ಕೆ ಹೋಗಿ ಸುಬ್ರಹ್ಮಣ್ಯ ಸ್ವಾಮಿಗೆ ಕೆಂಪು ಹೂಗಳಿಂದ ಅರ್ಚನೆ ಮಾಡಿಸ್ತಕ್ಕಂಥದ್ದು, ಸುಬ್ರಹ್ಮಣ್ಯನಿಗೆ ಮಂಗಳವಾರಗಳಲ್ಲಿ ಫಲಪಂಚಾಮೃತ ಅಭಿಷೇಕ ಮಾಡಿಸ್ತಕ್ಕಂಥದ್ದು, ಇಲ್ಲಾಂದರೆ ಮಂಗಳವಾರಗಳಲ್ಲಿ ಅಥವಾ ಪ್ರತಿ ದಿವಸ ಪ್ರತಿದಿನ ಬೆಳಗ್ಗೆ ಎದ್ದು ಸ್ನಾನ ನಿಮ್ಮದು ನಿತ್ಯಕರ್ಮಗಳಾದ ನಂತರ ಶುಚಿರ್ಭೂತವಾಗಿ ಕುಜಗ್ರಹದ ಅಷ್ಟೋತ್ತರ ಅಥವಾ ಅದರ ಜೊತೆಗೆ ಸುಬ್ರಹ್ಮಣ್ಯ ಅಷ್ಟೋತ್ತರ ಇಷ್ಟು ಪಠಿಸಿದರೆ ಸಾಕು, ನಿಮಗೆ ಎಲ್ಲ ಆರ್ಥಿಕ ಬಾಧೆಗಳು ಪರಿಹಾರವಾಗುತ್ತೆ. ಋಣಮೋಚಕ ಅಂಗಾರಕ ಸ್ತೋತ್ರ ಅಂತ ಇದೆ ಆಯ್ತಲ್ವಾ, ಸಾಲಗಳು ಕೂಡ ತೀರುತ್ತೆ ಆಯ್ತಲ್ವಾ. ಸೊ ಸುಬ್ರಹ್ಮಣ್ಯ ಕುಜನ ಆರಾಧನೆ ಮಾಡೋದ್ರಿಂದ ಮೀನರಾಶಿ ಹಾಗೂ ತುಲಾರಾಶಿಯವರಿಗೆ ಆರ್ಥಿಕ ಬಾಧೆಗಳು ಪರಿಹಾರ ಆಗುತ್ತೆ, ಧನಪ್ರಾಪ್ತಿ ಆಗುತ್ತೆ. ಇನ್ನು ವೃಷಭ ಹಾಗೂ ಸಿಂಹರಾಶಿಯವರಿಗೆ ಬುಧನ ಆರಾಧನೆ ಮಾಡೋದ್ರಿಂದ ಆರ್ಥಿಕ ಬಾಧೆಗಳು ಪರಿಹಾರ ಆಗುತ್ತೆ. ಬುಧನ ಆರಾಧನೆ ಅಂದರೆ ಏನು? ಬುಧನ ಆರಾಧನೆ ಅಂದರೆ ಬುಧವಾರಗಳಲ್ಲಿ ಹಸಿರು ವಸ್ತ್ರದಲ್ಲಿ ಹೆಸರು ಕಾಳು ದಾನ ಮಾಡಬೇಕು. ವೃಷಭ ಹಾಗೂ ಸಿಂಹರಾಶಿಯವರು ಹಸಿರು ವಸ್ತ್ರದಲ್ಲಿ ಹೆಸರು ಕಾಳನ್ನು ಬುಧವಾರ ದಾನ ಮಾಡ್ತಕ್ಕಂಥದ್ದು. ಬುಧನ ಸಂಬಂಧಿತವಾದಂತಹದ್ದಂದರೆ ಬುಧನ ಅಭಿಮಾನಿ ದೇವರು ಮಹಾವಿಷ್ಣು. ಸೊ ಮಹಾವಿಷ್ಣುವಿನ ಅವತಾರದ ದೇವಸ್ಥಾನಗಳು ರಾಮನ ದೇವಸ್ಥಾನ, ಕೃಷ್ಣನ ದೇವಸ್ಥಾನ, ರಂಗನಾಥ, ನರಸಿಂಹ, ವಿಷ್ಣು, ಯಾವುದಾದ್ರು ವಿಷ್ಣು ಸಂಬಂಧಿತವಾದಂತಹ ದೇವಸ್ಥಾನಗಳಲ್ಲಿ, ವೆಂಕಟೇಶ್ವರ ವಿಷ್ಣು ದೇವಸ್ಥಾನಗಳಲ್ಲಿ ಬುಧವಾರಗಳಲ್ಲಿ ತುಳಸಿಯಲ್ಲಿ ಸ್ವಾಮಿಗೆ ಅರ್ಚನೆಯನ್ನು ಮಾಡಿಸ್ತಕ್ಕಂಥದ್ದು ಆಯ್ತಲ್ವಾ. ಪ್ರತಿ ದಿವಸ ವೃಷಭರಾಶಿಯವರು ಸಿಂಹರಾಶಿಯವರು ವಿಷ್ಣು ಸಹಸ್ರನಾಮವನ್ನು ಓದಿದರೆ ಅಥವಾ ಕೇಳಿದರೆ ಸಾಕು, ಅವರಿಗೆ ಆರ್ಥಿಕ ಬಾಧೆಗಳು ಪರಿಹಾರ ಆಗುತ್ತೆ. ದಿನ ಬೆಳಗ್ಗೆ ಎದ್ದು ಸ್ನಾನ ಆದಮೇಲೆ ಬುಧಗ್ರಹದ ಅಷ್ಟೋತ್ತರ, ವಿಷ್ಣು ಅಷ್ಟೋತ್ತರ ಅಥವಾ ವಿಷ್ಣು ಸಹಸ್ರನಾಮ ಕೇಳಿದ ಅಂದರೆ, ನೀವು ಎಷ್ಟು ವಿಷ್ಣು ಸಹಸ್ರನಾಮ ಜಾಸ್ತಿ ಕೇಳ್ತೀರೋ ಅಷ್ಟು ಆರ್ಥಿಕ ಬಾಧೆಗಳು ಪರಿಹಾರವಾಗಿ ಧನಪ್ರಾಪ್ತಿ ಆಗುತ್ತೆ. ಇನ್ನು ಮಿಥುನ ರಾಶಿಯವರು ಚಂದ್ರನ ಆರಾಧನೆ ಮಾಡಬೇಕು. ಚಂದ್ರನ ಆರಾಧನೆ ಅಂದರೆ ಅನ್ನದಾನ. ಎಲ್ಲೇ ನೋಡಿ, ನೀವು ಯಾವುದಾದ್ರೂ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಒಂದು ಚೀಲ ಅಕ್ಕಿ ಕೊಡಿಸುವಂಥದ್ದು, ಏನೊಂದು ಸಾವಿರ ಒಂದೂವರೆ ಸಾವಿರಕ್ಕೆ ಬರುತ್ತಲ್ಲ ಅಥವಾ ಇನ್ನೂ ಕಡಿಮೆಗೂ ಇರ್ತದೆ, ಒಳ್ಳೆಯದೇ ಕೊಡಿಸ್ಬಿಡಿ, ಒಂದು ಸಾವಿರ ಒಂದೂವರೆ ಸಾವಿರ ಆಗುತ್ತೆ. ಆದರೂ ದೇವಸ್ಥಾನಗಳಲ್ಲಿ ಅಕ್ಕಿ ಕೊಡ್ತಾರೆ. ಅದು ಸೋಮವಾರ ದಿವಸ ಅಕ್ಕಿಯನ್ನು ದಾನ ಮಾಡೋದ್ರಿಂದ, ಸೋಮವಾರ ದಿವಸ ಬಿಳಿಯ ವಸ್ತ್ರದಲ್ಲಿ ಅಕ್ಕಿಯನ್ನು ದಾನ ಮಾಡುವಂಥದ್ದು, ಅಥವಾ ನೀವು ಮಿಥುನ ರಾಶಿಯವರು ಸೋಮವಾರಗಳಲ್ಲಿ ಈಶ್ವರ ದೇವಸ್ಥಾನದಲ್ಲಿ ಹಾಲಿನಲ್ಲಿ ಈಶ್ವರನಿಗೆ ರುದ್ರಾಭಿಷೇಕ ಮಾಡಿಸ್ತಕ್ಕಂಥದ್ದು, ಚಂದ್ರಗ್ರಹದ ಅಷ್ಟೋತ್ತರ ಪಠನ, ಶಿವ ಅಷ್ಟೋತ್ತರ ಪಠನ, ಇದನ್ನೆಲ್ಲ ಮಾಡೋದರಿಂದ ನಿಮಗೆ ಧನಪ್ರಾಪ್ತಿ ಯೋಗ. ಇನ್ನು ಕರ್ಕಾಟಕ ರಾಶಿಯವರಿಗೆ ರವಿಗ್ರಹದ ಆರಾಧನೆ ಮಾಡಬೇಕು. ಅಂದರೆ ಭಾನುವಾರಗಳಲ್ಲಿ ಕೆಂಪು ವಸ್ತ್ರದಲ್ಲಿ ಗೋಧಿ ದಾನ ಮಾಡ್ತಕ್ಕಂಥದ್ದು, ಆದಿತ್ಯ ಹೃದಯ ಸ್ತೋತ್ರವನ್ನು ಓದ್ತಕ್ಕಂಥದ್ದು, ರವಿಗ್ರಹದ ಅಷ್ಟೋತ್ತರವನ್ನು ಓದ್ತಕ್ಕಂಥದ್ದು, ಭಾನುವಾರಗಳಲ್ಲಿ ಈಶ್ವರನ ಆರಾಧನೆಯನ್ನು ಮಾಡ್ತಕ್ಕಂದರೆ ಈಶ್ವರನ ದೇವಸ್ಥಾನದಲ್ಲಿ ಒಂದು ಭಸ್ಮ ಅರ್ಚನೆ ಮಾಡಿಸ್ತಕ್ಕಂಥದ್ದು, ಈಶ್ವರನಿಗೆ ರುದ್ರಾಭಿಷೇಕ ಮಾಡಿಸ್ತಕ್ಕಂಥದ್ದು, ಇದರಿಂದ ಕರ್ಕಾಟಕ ರಾಶಿಯವರಿಗೆ ಆರ್ಥಿಕ ಬಾಧೆ ಪರಿಹಾರವಾಗಿ ಧನಪ್ರಾಪ್ತಿ ಆಗ್ತದೆ. ಇನ್ನು ಮೇಷ ಹಾಗೂ ಕನ್ಯಾ ರಾಶಿಯವರಿಗೆ
ಶುಕ್ರನ ಆರಾಧನೆ ಮಾಡಬೇಕು. ಶುಕ್ರನ ಆರಾಧನೆ ಅಂದರೆ ಶುಕ್ರಗ್ರಹ ಅಷ್ಟೋತ್ತರ ಪಠನ, ದುರ್ಗಾ ಅಷ್ಟೋತ್ತರ ಪಠನ, ಲಕ್ಷ್ಮೀನಾರಾಯಣ ಅಂದರೆ ಲಕ್ಷ್ಮೀ ಅಷ್ಟೋತ್ತರ, ಶ್ರೀಮನ್ನಾರಾಯಣ ಅಷ್ಟೋತ್ತರ, ಅಥವಾ ಲಕ್ಷ್ಮೀನಾರಾಯಣ ಹೃದಯಂ ಅಂತ ಬರುತ್ತೆ, ಅದನ್ನು ಓದೋದು ಅಥವಾ ಶ್ರವಣ ಮಾಡ್ತಕ್ಕಂಥದ್ದು. ಶುಕ್ರವಾರಗಳಲ್ಲಿ ಅಮ್ಮನವರ ದೇವಸ್ಥಾನಕ್ಕೆ, ಯಾವುದಾದ್ರೂ ದುರ್ಗಾ ದೇವಸ್ಥಾನಕ್ಕೆ ಹೋಗಿ ಶುಕ್ರವಾರ ದಿವಸ ಕುಂಕುಮಾರ್ಚನೆ ಮಾಡಿಸ್ತಕ್ಕಂಥದ್ದು. ಮುತ್ತೈದೆಯರಿಗೆ ಅರ್ಶಿನ, ಕುಂಕುಮ, ಬಿಳಿದೆಲೆ ಅಡಿಕೆ, ತೆಂಗಿನಕಾಯಿ, ಸೌಮಾಂಗಲ್ಯ ದ್ರವ್ಯಗಳನ್ನು ಕೊಟ್ಟು ಅವ್ರ ಕಾಲಿಗೆ ನಮಸ್ಕಾರ ಮಾಡಿಕೊಳ್ತಕ್ಕಂಥದ್ದು. ಬಿಳಿಯ ವಸ್ತ್ರದಲ್ಲಿ ಶುಕ್ರವಾರಗಳಲ್ಲಿ ಬಿಳಿಯ ವಸ್ತ್ರದಲ್ಲಿ ಅವರೇ ಕಾಳು ದಾನ, ಅವರೇ ಬೇಳೆ ಅಂತೀವಲ್ಲ ಅದು, ಇದು ಅದನ್ನು ದಾನ ಮಾಡ್ತಕ್ಕಂಥದ್ದು ಮಾಡಬಹುದು. ಇನ್ನು ವೃಶ್ಚಿಕ ಹಾಗೂ ಕುಂಭರಾಶಿಯವರು, ವೃಶ್ಚಿಕ ಹಾಗೂ ಕುಂಭರಾಶಿಯವರು ಗುರುಗ್ರಹದ ಆರಾಧನೆ ಮಾಡಬೇಕು. ಅಂದರೆ ಪ್ರತಿ ಗುರುವಾರ ಹತ್ತಿರದಲ್ಲಿ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಪ್ರದಕ್ಷಿಣೆ ನಮಸ್ಕಾರ ಮಾಡ್ತಕ್ಕಂಥದ್ದು. ಗುರುವಾರಗಳಲ್ಲಿ ಅರಿಶಿನ ಬಣ್ಣದ ವಸ್ತ್ರದಲ್ಲಿ ಕಡಲೆಕಾಳು ದಾನ ಮಾಡ್ತಕ್ಕಂಥದ್ದು. ಗುರುಗ್ರಹದ ಅಷ್ಟೋತ್ತರವನ್ನು ಪಠಿಸ್ತಕ್ಕಂಥದ್ದು. ರಾಘವೇಂದ್ರ ಸ್ವಾಮಿ ದೇವಸ್ಥಾನ, ದತ್ತಾತ್ರೇಯ ದೇವಸ್ಥಾನ, ಸಾಯಿಬಾಬಾ ಟೆಂಪಲ್ಲು ಈ ಥರ ಹೋಗಿ ಎಷ್ಟು ಜಾಸ್ತಿ ಗುರು ಸನ್ನಿಧಾನಕ್ಕೆ ಎಷ್ಟು ಜಾಸ್ತಿ ಹೋಗ್ತೀರೋ ಅಷ್ಟು ಒಳ್ಳೆಯದು. ವರ್ಷಕ್ಕೊಂದ್ಸಲ ದೊಡ್ಡ ಕ್ಷೇತ್ರಗಳು, ಗಾಣಗಾಪುರ, ಮಂತ್ರಾಲಯ ಈ ಥರ ದೊಡ್ಡ ದೊಡ್ಡ ಈ ಗುರುಕ್ಷೇತ್ರಗಳಿಗೆ ಹೋಗಿ ದರ್ಶನ ಮಾಡ್ಕೊಂಡು ಬಂದರೆ ಇನ್ನೂ ಒಳ್ಳೆಯದು. ಪ್ರತಿ ದಿವಸ ಗುರುಗ್ರಹದ ಅಷ್ಟೋತ್ತರ, ಆಮೇಲೆ ದತ್ತಾತ್ರೇಯ ಸ್ತೋತ್ರಗಳನ್ನೆಲ್ಲ ಪಡಿಸ್ತಕ್ಕಂಥದ್ದು ನಿಮಗೆ ಧನಪ್ರಾಪ್ತಿ ಯೋಗ, ಗುರುಗ್ರಹದ ಆರಾಧನೆ. ಇನ್ನು ಧನುರಾಶಿ ಹಾಗೂ ಮಕರ ರಾಶಿಯವರು ಶನೇಶ್ವರನ ಆರಾಧನೆ ಮಾಡಬೇಕು. ಶನಿ ಅಂತ ತಕ್ಷಣ ನಾವು ಏನು ಮಾಡ್ಬಿಡ್ತೀವಿ, ಸಾಧಾರಣವಾಗಿ ಆಂಜನೇಯನ್ ಮಾಡ್ಬೋದಾ, ನರಸಿಂಹನ್ ಮಾಡ್ಬೋದಾ ಅಂತೆಲ್ಲ ಕೇಳ್ತಾರೆ. ಹಂಗೆಲ್ಲ ಇಲ್ಲ, ಶನೇಶ್ವರನಿಗೆ ಶನೇಶ್ವರಂದೇ ಆರಾಧನೆ ಮಾಡ್ಬೇಕು ನೀವು. ಸೊ ಶನೇಶ್ವರ ದೇವಸ್ಥಾನಕ್ಕೆ ಶನಿವಾರಗಳಲ್ಲಿ ಹೋಗಿ ಪ್ರದಕ್ಷಿಣೆ ನಮಸ್ಕಾರ ಮಾಡ್ಕೊಳ್ತಕ್ಕಂಥದ್ದು. ಆಮೇಲೆ ಶನಿ ಅಷ್ಟೋತ್ತರವನ್ನು ಪ್ರತಿ ದಿವಸ ಬೆಳಗ್ಗೆ ಎದ್ದು ಧನುರಾಶಿ ಮಕರ ರಾಶಿಯವರು ಪ್ರತಿದಿನ ಬೆಳಗ್ಗೆ ಎದ್ದು ಸ್ನಾನ ಮಾಡಿದ ತಕ್ಷಣ ಶನೇಶ್ವರನ ಅಷ್ಟೋತ್ತರವನ್ನು ಓದಿದ್ರೆ ಸಾಕು, ನಿಮಗೆ ಧನಪ್ರಾಪ್ತಿ ಯೋಗ ಆಗತ್ತೆ. ಶನಿವಾರಗಳಲ್ಲಿ ಕರಿ ಎಳ್ಳು ದಾನ ಮಾಡ್ತಕ್ಕಂಥದ್ದು. ಶನಿವಾರಗಳಲ್ಲಿ ಒರಿಜಿನಲ್ ಕುಕಿಂಗ್ ಗ್ರೇಡ್ ಅಡುಗೆಗೆ ಉಪಯುಕ್ತವಾದ ಎಳ್ಳೆಣ್ಣೆ ಅಥವಾ ಗಾಣದ ಎಳ್ಳೆಣ್ಣೆ, ಅದನ್ನು ಒಂದು ಕಬ್ಬಿಣದ ಬಾಂಡ್ಲಿಲಿ ಹಾಕ್ಕೊಂಡು ಹಿಂಗೆ ಮುಖ ನೋಡಿ ಅದನ್ನು ದಾನ ಮಾಡ್ತಕ್ಕಂಥದ್ದು ತಿಂಗಳಲ್ಲಿ ಒಂದು ಸಲ ಮಾಡಿದ್ರೂ ಆಗುತ್ತೆ. ಶನಿವಾರ ಹತ್ತಿರ ಶನೇಶ್ವರ ದೇವಸ್ಥಾನಕ್ಕೆ ಹೋಗಿ ಕಾಲು ನೋವು ಬರೋ ತನಕ ಪ್ರದಕ್ಷಿಣೆ ನಮಸ್ಕಾರ ಮಾಡುವಂಥದ್ದು. ಶನೇಶ್ವರನಿಗೆ ತಿಲತೈಲಾಭಿಷೇಕ, ನಾಳೆದಲ್ಲ ಗಾಣದ ಎಳ್ಳೆಣ್ಣೆ ಅಂತ, ಅದರಲ್ಲಿ ಸ್ವಾಮಿಗೆ ಅಭಿಷೇಕ ಮಾಡಿಸುವಂಥದ್ದು ಅಥವಾ ಪಂಚಾಮೃತ ಅಭಿಷೇಕ ಮಾಡಿಸ್ತಕ್ಕಂಥದ್ದು. ಹೀಗೆ ಶನಿಗೆ ಸಂಬಂಧಪಟ್ಟಂಥ ಆರಾಧನೆಗಳನ್ನು ಎಷ್ಟು ಜಾಸ್ತಿ ಮಾಡ್ತೀರೋ ಅಷ್ಟು ಧನು ಮಕರ ರಾಶಿಯವರಿಗೆ ಧನಪ್ರಾಪ್ತಿ ಯೋಗ. ಸೊ ಯಾವ ರಾಶಿಯವರು ಯಾವ ದೇವರ ಆರಾಧನೆಯನ್ನು ಹೇಗೆ ಮಾಡಬೇಕು ಧನಪ್ರಾಪ್ತಿ ಯೋಗ ಆಗಲಿಕ್ಕೆ ಅನ್ನುವಂಥದ್ದನ್ನು ತಿಳಿಸಿದ್ದೇನೆ. ಇದರ ಜೊತೆಗೆ ಪ್ರತಿ ಹುಣ್ಣಿಮೆಗೆ ನಾವು ನಾಗಾರಾಧನೆಯನ್ನು ಮಾಡ್ತೇವೆ. ಕಲಿಯುಗದಲ್ಲಿ ನಾಗಾರಾಧನೆ ಮಾಡಿದರೆ ಯಾವುದೇ ರಾಶಿ ನಕ್ಷತ್ರದವರಾಗಿರಲಿ, ಗೊತ್ತಲ್ವಾ, ಕಲಿಯುಗದಲ್ಲಿ ನಾಗನ ಆರಾಧನೆ ಮಾಡಿದರೆ ಅವರಿಗೆ ಆರ್ಥಿಕ ಬಾಧೆಗಳು ಪರಿಹಾರವಾಗುತ್ತೆ ಅಂತ ಶಾಸ್ತ್ರ ಹೇಳುತ್ತೆ. ಆದ್ದರಿಂದ ನಾವು ಪ್ರತಿ ಹುಣ್ಣಿಮೆ ಇವಿಡೆ ನೀವು ಯಾವ ಬೇಕಾದ್ರೂ ನೋಡ್ಬೋದು, ನೆಕ್ಸ್ಟ್ ಯಾವ ಹುಣ್ಣಿಮೆ ಅವತ್ತು ನಾವು ವಿಶೇಷವಾಗಿ ಲಕ್ಷ್ಮೀ ಆರಾಧನೆಯನ್ನು ಮಾಡ್ತೇವೆ ಹಾಗೂ ವಿಶೇಷವಾಗಿ ನಾಗನ ಆರಾಧನೆಯನ್ನು ಮಾಡಿ ನಿಮಗೆ ಆಶ್ಲೇಷ ಬಲಿಪೂಜೆ ಸರ್ಪಶಾಂತಿ ಹೋಮವನ್ನು ಮಾಡಿ ಆ ವಿಶೇಷವಾದ ಅರಿಶಿನವನ್ನು ಹಾಗೂ ಭಸ್ಮವನ್ನು ಕಳಿಸ್ಕೊಡ್ತೇವೆ, ಗೊತ್ತಲ್ವಾ. ಡೈಲಿ ಅರಿಶಿನವನ್ನು ಡೈಲಿ ಹಣೆಗೆ ಹಚ್ಕೊಳ್ಳಿ, ನಿಮಗೆ ಆರ್ಥಿಕ ಬಾಧೆಗಳು ಪರಿಹಾರ ಆಗುತ್ತೆ. ಲಕ್ಷ್ಮೀನಾರಾಯಣರ ಆರಾಧನೆಯನ್ನು ಪ್ರತಿ ಹುಣ್ಣಿಮೆಗೂ ಮಾಡ್ತೇವೆ. ಒಂದೊಂದು ಸಲ ಒಂದೊಂದು ರೀತಿಯಾದಂತಹ ಲಕ್ಷ್ಮೀ ಆರಾಧನೆಯನ್ನು ಮಾಡ್ತೇವೆ, ಬೇರೆ ಬೇರೆ ವಿಧ ವಿಧವಾದಂತಹ ಲಕ್ಷ್ಮೀ ಆರಾಧನೆಗಳನ್ನು ಮಾಡ್ತೇವೆ. ಸೊ ಒಂದೇ ಸಂಕಲ್ಪ ಸೇವೆಯಲ್ಲಿ ತುಂಬ ಹೋಮಗಳಾಗುತ್ತೆ ನಿಮಗೆ ಹುಣ್ಣಿಮೆ. ಜೊತೆಗೆ ನಿಮ್ಮ ನಿಮ್ಮ ಧನಾಧಿಪತಿ ಗ್ರಹದ ಶಾಂತಿ ಹೋಮವೂ ಆಗುತ್ತೆ. ಮೀನ ತುಲಾರಾಶಿಗೆ ಕುಜಶಾಂತಿ ಮಾಡಿದ್ರೆ ಧನಪ್ರಾಪ್ತಿ, ವೃಷಭ ಸಿಂಹ ರಾಶಿಯವರಿಗೆ ಬುಧಶಾಂತಿ ಮಾಡಿದ್ರೆ ಧನಪ್ರಾಪ್ತಿ, ಮಿಥುನ ರಾಶಿಯವರಿಗೆ ಚಂದ್ರಗ್ರಹ ಶಾಂತಿ ಮಾಡಿದ್ರೆ ಧನಪ್ರಾಪ್ತಿ, ಕರ್ಕಾಟಕ ರಾಶಿಯವರಿಗೆ ರವಿಗ್ರಹ ರವಿಶಾಂತಿ ಮಾಡಿದ್ರೆ ಧನಪ್ರಾಪ್ತಿ, ಮೇಷ ಕನ್ಯಾ ರಾಶಿಯವರಿಗೆ ಶುಕ್ರಗ್ರಹದ ಶಾಂತಿ ಮಾಡಿದ್ರೆ ಧನಪ್ರಾಪ್ತಿ, ವೃಶ್ಚಿಕ ಕುಂಭ ರಾಶಿಯವರಿಗೆ ಗುರುಗ್ರಹದ ಶಾಂತಿ ಮಾಡಿದ್ರೆ ಧನಪ್ರಾಪ್ತಿ, ಧನು ಮಕರ ರಾಶಿಯವರಿಗೆ ಶನಿಗ್ರಹದ ಶನಿ ಶಾಂತಿ ಮಾಡಿದ್ರೆ ಧನಪ್ರಾಪ್ತಿ. ಇದೆಲ್ಲವೂ ನಾವು ಹುಣ್ಣಿಮೆ ದಿವಸ ಅದನ್ನೂ ಮಾಡಿ ಗ್ರಹ ಶಾಂತಿಗಳನ್ನು ಮಾಡಿ ಜೊತೆಗೆ ಲಕ್ಷ್ಮೀ ಆರಾಧನೆ ಜೊತೆಗೆ ನಾಗಾರಾಧನೆ ಮಾಡ್ತೇವೆ. ಸೊ ಸಂಕಲ್ಪ ಸೇವೆ ಗೆಸ್ಟ್ ಕೊಡ್ಕೊಳ್ಳಿ. ಸ್ಕ್ರೀನ್ ಇರ್ತಕ್ಕಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ, ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿರೋ ನಕ್ಷತ್ರ, ನಿಮ್ಮ ರಾಶಿ, ನಿಮ್ಮ ವಿಳಾಸ ವಾಟ್ಸಪ್ ಮಾಡ್ಕೊಳ್ಬೋದು. ಜೊತೆಗೆ ವಿಶೇಷವಾಗಿ ನಿಮ್ಮ ವೈಯಕ್ತಿಕ ಜಾತಕ ಪರಿಶೀಲನೆಗೋಸ್ಕರನೇ ಒಂದು ಸ್ಪೆಷಲ್ ನಂಬರ್ ಕೊಟ್ಟಿದ್ದೇವೆ ಇಲ್ಲಿ, ಅದಲ್ವಾ. ಸಂಕಲ್ಪ ಸೇವೆ ನಂಬರ್ ಬೇರೆ, ನಮ್ಮದು ವೈಯಕ್ತಿಕ ಜಾತಕ ಪರಿಶೀಲನೆಗೆ ಒಂದು ಸಪ್ರೇಟ್ ಒಂದು ನಂಬರ್ ಕೊಟ್ಟಿದ್ದೇವಲ್ಲ, ಈ ನಂಬರ್ಗೆ ನಿಮ್ಮ ಜನ್ಮ ದಿನಾಂಕ, ಜನ್ಮ ಸಮಯ, ಜನ್ಮ ಸ್ಥಳ ಕಳಿಸಿ. ನಿಮಗೆ ಯಾಕೆ ಆರ್ಥಿಕ ಬಾಧೆ ಆಗ್ತಾ ಇದೆ, ನಿಮ್ಮ ವೈಯಕ್ತಿಕ ಜಾತಕದ ಪ್ರಕಾರವಾಗಿ ನಿಮಗೆ ಯಾಕೆ ಆರ್ಥಿಕ ಬಾಧೆ ಆಗ್ತಾ ಇದೆ, ಏನು ಮಾಡಿದ್ರೆ ನಿಮಗೆ ದುಡ್ಡು ಆರ್ಥಿಕ ಬಾಧೆಯಿಂದ ಪರಿಹಾರವಾಗಬಹುದು, ಏನು ರೀಸನ್ಸು, ಎಲ್ಲ ವೈಯಕ್ತಿಕ ಜಾತಕದಲ್ಲಿ ನಾವು ಪರಿಶೀಲನೆ ಮಾಡಬಹುದು. ಅದಕ್ಕೆ ನಿಮ್ಮ ಜನ್ಮ
ದಿನಾಂಕ, ಜನ್ಮ ಸಮಯ, ಜನ್ಮಸ್ಥಳ, ನಮ್ಮ ಈ ಒಂದು ಸ್ಪೆಷಲ್ ನಂಬರ್, ಹೊಸ ನಂಬರ್ ಇದೆಯಲ್ಲ, ಇದಕ್ಕೆ ನೀವು ವಾಟ್ಸಪ್ ಮಾಡ್ಕೊಳ್ಬಹುದು. ಒಳ್ಳೆಯದಾಗಲಿ, ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಲಿಕ್ಕೆ ಮರಿಬೇಡಿ, ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್ ಎಲ್ಲ ಕಡೆ ಶೇರ್ ಮಾಡಲಿಕ್ಕೆ ಮರಿಬೇಡಿ. ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಹತ್ತಿರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ಬರುತ್ತೆ, ಬೆಲ್ ಬಟನ್ ಕ್ಲಿಕ್ ಮಾಡಿ, ಆಲ್ ಅಂತ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.